ತಮ್ಮೆಲ್ಲರಿಗೂ ರಾಮಾಯಣ ಕಥಾಭಾಗಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆ 91, ಶ್ರೀರಾಮನ ಅಶ್ವಮೇಧ ಯಾಗ. ಶ್ರೀರಾಮನು ಭರತ ಲಕ್ಷ್ಮಣರನ್ನು ಕುರಿತು ಅನೇಕರು ಯಾಗಗಳನ್ನು ಮಾಡಿ ಉತ್ತಮ ಗತಿಯನ್ನು ಪಡೆಯುತ್ತಾರೆ. ಈಗ ನನಗೆ ಉತ್ತಮ ಕಾರ್ಯಗಳನ್ನು ಮಾಡುವ ಆಸೆಯಾಗಿರುವುದು. ನಾನು ರಾಜಸೂಯ ಯಾಗ ಮಾಡಬೇಕೆಂದಿದ್ದೇನೆ. ನಿಮ್ಮ ಸಹಾಯ ಸಹಕಾರ ಇದಕ್ಕೆ ಅವಶ್ಯಕವಾಗಿ ಬೇಕು ಎಂದು ರಾಮನು ಹೇಳಿದಾಗ ಭರತ ಲಕ್ಷ್ಮಣರಿಗೆ ಬಹಳ ಸಂತೋಷವಾಯಿತು. ರಾಮನು ಮಂತ್ರಿಗಳು, ಗುರುಗಳು, ಋಷಿಗಳೆದುರು ರಾಜಸೂಯ ಯಾಗವನ್ನು ಮಾಡುವ ಆಸೆಯನ್ನು ಪ್ರಕಟಿಸಿದಾಗ ಋಷಿಗಳು ರಾಮನಿಗೆ ರಾಜಸೂಯ ಯಾಗಕ್ಕಿಂತಲೂ ಅಶ್ವಮೇಧ ಯಾಗವನ್ನು ಮಾಡಿದರೆ ನೀನು ಈಗಾಗಲೇ ಕೊಂದ ರಾವಣಾದಿ ಬ್ರಾಹ್ಮಣರ ಹತ್ಯೆಯ ಪಾಪವು ದೂರವಾಗುವುದು, ಲೋಕದಲ್ಲಿ ಪ್ರತಿಷ್ಠೆ ಸಿಗುವುದು ಎಂದು ಹೇಳಿದರು. ಹಿಂದೆ ದೇವೇಂದ್ರನು ವ್ರತಾಸುರನನ್ನು ಕೊಂದಾಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು, ಅದನ್ನು ಈ ಅಶ್ವಮೇಧ ಯಾಗದಿಂದ ದೂರ ಮಾಡಿಕೊಂಡನು ಎಂದು ತಿಳಿಸಿದರು. ಎಲ್ಲರೊಂದಿಗೆ ಸಮಾಲೋಚನೆಯನ್ನು ಮಾಡಿದ ರಾಮನು ಸಕಲ ಸಾಮಗ್ರಿಗಳನ್ನು ಸಂಗ್ರಹಿಸಲು ಆದೇಶ ನೀಡಿದನು. ವಸಿಷ್ಠ, ವಾಮದೇವ, ಜಾಬಾಲಿ ಮುಂತಾದ ಋಷಿಗಳನ್ನು ಕರೆಸಿ ಲಕ್ಷ್ಮಣನು ಎಲ್ಲ ವ್ಯವಸ್ಥೆಯನ್ನು ಮಾಡಲು ಆರಂಭಿಸಿದನು. ಅಶ್ವಮೇಧ ಯಾಗಕ್ಕಾಗಿ ತಂದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನು ಸೇನೆಯೊಂದಿಗೆ ಹೊರಡುವುದೆಂದು ನಿರ್ಧರಿಸಿದರು. ಗೋಮತಿ ನದಿಯ ತೀರದಲ್ಲಿ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಆರಂಭಿಸಿದನು. ಸೀತೆ ಇರದ ಕಾರಣ ಬಂಗಾರದ ಸೀತೆಯನ್ನು ನಿರ್ಮಿಸಿಕೊಂಡಿದ್ದನು. ನೈಮಿಷವನ ಪ್ರದೇಶದಲ್ಲಿ ಶ್ರೀರಾಮನ ಅಶ್ವಮೇಧ ಯಾಗವು ಆರಂಭವಾಯಿತು. ನೃತ್ಯ, ಗೀತ, ಮಂತ್ರಘೋಷ, ಹವನಗಳು ನಡೆದವು. ಸುಂದರವಾದ ಬಿಳಿ ಕುದುರೆಯನ್ನು ಪೂಜಿಸಿ ಅದರ ಹಣೆಯಲ್ಲಿ ಒಂದು ತಾಮ್ರಪಟವನ್ನು ಕಟ್ಟಿದರು. ಇದು ರಾಮನ ಅಶ್ವಮೇಧದ ಕುದುರೆಯು. ಶಕ್ತಿ ಇದ್ದವರು ಕಾದಬೇಕು, ಇಲ್ಲದಿದ್ದರೆ ಕಾಣಿಕೆ ನೀಡಿ ಕುದುರೆಯ ಬೆಂಗಾವಲಿನ ಸೇನೆಯನ್ನು ಸೇರಬೇಕು ಎಂದು ಬರೆಸಿದರು. ಕುದುರೆಯನ್ನು ಬಿಟ್ಟು ಬೆಂಗಾವರ ಪಡೆಯು ಅದನ್ನು ಅನುಸರಿಸಿತು. ಯಾಗದ ಅಂಗವಾಗಿ ಉತ್ತಮವಾದ ವಸತಿ, ದಾನಿಗಳ ವ್ಯವಸ್ಥೆ ಮಾಡಲಾಗಿತ್ತು. ವಿವಿಧ ರಾಜರು ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿದರು. ರಾಮನು ರಾವಣಾದಿ ರಾಕ್ಷಸರನ್ನು ಕೊಂದ ಧೀರನೆಂದು ಎಲ್ಲರೂ ಅವನ ಯಾಗಕ್ಕೆ ಬೆಂಗಾವಲಾಗಿ ನಿಂತರು. ಶ್ರೀರಾಮನ ಯಾಗಾಶ್ವವು ವಾಲ್ಮೀಕಿ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದಾಗ ಅದರ ಹಣೆಪಟ್ಟಿಯನ್ನು ಓದಿದ ಲವನು ಕುದುರೆಯನ್ನು ಕಟ್ಟಿಹಾಕಿದನು. ಬೆಂಗಾವಲಿನ ಪಡೆಯವರು ಅವನನ್ನು ಕೆಣಕಿದಾಗ ಅವರನ್ನು ಯುದ್ಧದಲ್ಲಿ ಮೂರ್ಛಿತಗೊಳಿಸಿದರು. ಸ್ವಲ್ಪ ಸಮಯದಲ್ಲಿ ಕುಶನು ಸಹ ಲವನೊಂದಿಗೆ ಸೇರಿದನು. ಲವಕುಶರು ಸೇನೆಯನ್ನು ಸೋಲಿಸಿದಾಗ ಈ ವೃತ್ತಾಂತವನ್ನು ತಿಳಿದ ರಾಮಲಕ್ಷ್ಮಣರು ಅಲ್ಲಿಗೆ ಬಂದರು. ಕುಶಲವರನ್ನು ನೀವು ಯಾರೆಂದು ಕೇಳಿದರು. ರಾಮನಿಗೆ ಆ ಮಕ್ಕಳು ತನ್ನ ಮಕ್ಕಳೇ ಎಂಬಂತೆ ಸಂಶಯ ಉಂಟಾಯಿತು. ವಾಲ್ಮೀಕಿ ಶಿಷ್ಯರು ಮಹರ್ಷಿಗೆ ಲವಕುಶರು ರಾಮನ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡುತ್ತಿದ್ದಾರೆಂದು ತಿಳಿಸಿದರು. ಮಹರ್ಷಿಗಳೇ, ಬೇಗನೆ ಯುದ್ಧ ನಡೆಯುವಲ್ಲಿಗೆ ಬಂದು ಶ್ರೀರಾಮ, ಇವರು ನಿಮ್ಮ ಮಕ್ಕಳು, ಸೀತೆ ನಮ್ಮ ಆಶ್ರಮದಲ್ಲಿದ್ದಾಳೆ, ಇವರನ್ನು ಸ್ವೀಕರಿಸು ಎಂದು ಆಶ್ರಮಕ್ಕೆ ಕರೆದೊಯ್ದರು. ರಾಮನು ಎಲ್ಲರೊಂದಿಗೆ ಅಶ್ವಮೇಧ ಯಾಗವನ್ನು ಮುಂದುವರಿಸಲು ಬಯಸಿದನು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಒಂದಿನ ಕಥೆಯನ್ನು ನಂತರದ ವಿಡಿಯೋದಲ್ಲಿ ಕೇಳೋಣ. ಧನ್ಯವಾದಗಳು.